ಕಿಡ್ನಾಪ್ ಆಗಿರ್ತಕ್ಕಂತ ಹೆಣ್ಮಗಳಿದ್ದಾರೆ ಮಹಿಳೆ, ಅವ್ರ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡ್ಬಂದು ಇಟ್ಕೊಂಡಿದ್ದಾರೆ ಅಂತಕ್ಕಂತ ಮಾಹಿತಿ, ಆ ಮಾಹಿತಿ ಹೇಳಿದ್ದೆ. ಈಗ ಕಿಡ್ನಾಪ್ ಆದಂತ ಮಹಿಳೆ ಈಗ ಕರ್ಕೊಂಬಂದು ಎಷ್ಟು ದಿನ ಆಯ್ತು? ಇಲ್ಲ 164 ಹೇಳಿಕೆ ತಗೊಂಡವ್ರ, ಇಲ್ಲ ಜಡ್ಜ್ ಮುಂದೆ ಕರ್ಕೊಂಡೋಗಿ ಇಟ್ಟಿದ್ದಾರ, ಯಾಕಿನ್ನೂ 5 ದಿವಸದಿಂದ ಆ ಕಿಡ್ನಾಪ್ ಆಗಿರೋ ಮಹಿಳೆನ ಇನ್ನೂ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿಲ್ಲ? ಅವ್ರನ್ನ ಮಾದರಿ ಎಲ್ಲಿ ಮಾಡ್ಕೊಂಡು ಕರ್ಕೊಂಬಂದ್ರು? ತೋಟದ ಮನೆಯಿಂದ ಕರ್ಕೊಂಬಂದ್ರ? ನೀವೆಲ್ಲ ತೋಟದ ಮನೆಯಿಂದ ಬರ್ಕೊಂಡ್ಬಿಟ್ಟಿದ್ರಿ, ನೀವೆಲ್ಲ ಎಲ್ಲ ದೊಡ್ಡದಾಗಿ ಬರೆದಿದ್ದೀರಿ ಮಾಧ್ಯಮಗಳಲ್ಲಿ. ಬಟ್ ಆ ಹೆಣ್ಣು ಮಗಳನ್ನ ಮಹಿಳೆನ ತೋಟದ ಮನೆ ಕರ್ಕ ಇದು ಫೈಂಡ್ ಔಟ್ ಮಾಡಿ ಕರ್ಕೊಂಬಂದಿದ್ದಾರೆ, ಎಲ್ಲಿಂದ ಕರ್ಕೊಂಬಂದ್ರು? ಇಲ್ಲಿವರೆಗೆ ಕೊಟ್ರ ಎಸ್ಐಟಿಯ ಎಲ್ಲ ಎಸ್ಐಟಿಯ ಮೂಲದಿಂದ ಸೋರಿಕೆ, ಎಸ್ಐಟಿಯ ಮೂಲ ಸೋರಿಕೆ ಇದೆಯಲ್ಲ, ಇದನ್ನ ಯಾಕೆ ಇನ್ನು ಸೋರಿಕೆ ಮಾಡಲಿಲ್ಲ ಎಸ್ಐಟಿ ಅವರು? ಹೆಣ್ಮಗಳನ್ನ ಕರ್ಕೊಂಬಂದಾಗಲೇ 5 ದಿವಸ ಆಗಿದೆ, ಇಲ್ಲ ರೇವಣ್ಣವ್ರು ಕಿಡ್ನಾಪ್ ಮಾಡಿದ್ದಾರೋ ಮಾಡಿಲ್ವೋ ಈ ಕ್ಷಣದವರು ಹೇಳ್ಬೇಕಲ್ಲ. ರೇವಣ್ಣವ್ರ ಮೇಲೆ ಇರ್ತಕ್ಕಂತ ಬಂದೇನೀಗ ಅದೇ ತಾನೇ ಈಗ ಕಿಡ್ನಾಪ್. 5 ದಿವಸ ಆಯ್ತಲ್ಲ ಹೆಣ್ಮಗಳು ಕರ್ಕೊಂಬಂದು, ಇನ್ನೂ ಯಾತಿ ಸತ್ಯ ಹೊರಗೆ ತಂದು ಕೋರ್ಟ್ ಮುಂದೆ ಇಡ್ತಾ ಇಲ್ಲ? ಸೋಮವಾರದವರೆಗೂ ನಮಗೆ ಇನ್ನೂ ಅಬ್ಜೆಕ್ಷನ್ ಹಾಕಕ್ಕೆ ಟೈಮ್ ಬೇಕಂತಲ್ಲ. ಅಂದ್ರೆ ಇದ್ರ ಅರ್ಥ ರೇವಣ್ಣ ಅವ್ರನ್ನ ಇನ್ನೂ 3 ದಿವಸ ಜೈಲಲ್ಲಿ ಇಡಬೇಕು, ಹಠ ಸಾಧನೆ ಆಗಬೇಕಲ್ಲ ಅವ್ರ ಉದ್ದೇಶ. ಇದು ನಡೀತಿ ಇವಷ್ಟೇ ಅವ್ರಿಗೆ ಬೇಕಾಗಿರೋದು. ಸತ್ಯಾಂಶಗಳು ಹೊರಗೆ ಬರೋದಾಗಲಿ, ಯಾರಿಗೆ ಇದರಲ್ಲಿರ್ತಕ್ಕಂಥ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಇವ್ರಿಗೆ ಬೇಕಿಲ್ಲ. ಬಹುಶಃ ಜೂನ್ 4 ಆದ್ಮೇಲೆ ಈ ಸಭೆ ಸತ್ಯ ಹೋಗುತ್ತೆ ಅನ್ನೋ ಮುಂದಿನ ಬಹಳ ಇಶ್ಯೂ ಇದೆ. ನಿರ್ಮಾಪಕ ನಿರ್ದೇಶಕ ಎಲ್ಲ ಅವರೇ ಅಂತ ಹೇಳ್ತಾರೆ. ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟರ್, ನಾನೇ ಕಥಾನಾಯಕ. ಏಕೆಂದ್ರೆ ಬಹುಶಃ ಯಾವ್ದು ಮಲಯಾಳಿ ಪಿಕ್ಚರ್ ಬಂತಲ್ಲ ರವಿಚಂದ್ರನ್ ಮಾಡಿರೋದು, ಈ ತರದ್ದು ಸ್ಟೋರಿಗಳು ಸಿನಿಮಾದಲ್ಲಿ ಬಂದ್ಬಿಟ್ಟಿದ್ದಾವೆ. ಇಂಥ ಸ್ಟೋರಿಗಳಿಗೆ ಕಥಾನಾಯಕನು ಬೇಕಲ್ಲ, ಒಬ್ಬ ಕಥಾನಾಯಕ ನನ್ನನ್ನು ಮಾಡ್ಕೊಂಡವರಲ್ವಾ ಶಿವಕುಮಾರ್ ಅವರು, ಸಂತೋಷ ಕಥಾನಾಯಕನಾಗಿ ಅಕ್ಸೆಪ್ಟ್ ಮಾಡ್ಕೊಂಡವ್ರೆ ಇರ್ಲಿ.